ಪುನೀತ್ ಸರ್ ಬಿಟ್ಟೋದ್ಮೇಲೆ ಇವರ ಫೋನ್ ಯಾರ ಬಳಿ ಇರುತ್ತೆ, ಇವರ ಫೋನ್ ಏನಾಗಿದೆ, ಈ ಎಲ್ಲ ಕುತೂಹಲಗಳು ಅಭಿಮಾನಿಗಳಿಗೆ ಜಾಸ್ತಿನೇ ಇರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಪ್ಪು ಅವರ ಮನೆ ಇರುವುದು ಸದಾಶಿವನಗರದಲ್ಲಿ. ಕಳೆದೊಬ್ಬರಿ ಲಾಕ್ಡೌನ್ ಇದ್ದ ಸಮಯದಲ್ಲಿ ಅಪ್ಪು ಅವರ ಮನೆಯಲ್ಲಿ ಇದ್ದು ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೆಯುತ್ತಿದ್ರು, ವರ್ಕೌಟ್ ಮಾಡ್ತಿದ್ರು, ಸೈಕ್ಲಿಂಗ್ ಮಾಡ್ತಿದ್ರು, ಎಲ್ಲವನ್ನೂ ಕೂಡ ಈಗ ಫ್ಯಾಮಿಲಿ ಅವರು ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಅಪ್ಪು ಅವ್ರು ಈಗಲೂ ಕೂಡ ನಮ್ಮೊಟ್ಟಿಗೆ ಇರಬೇಕಿತ್ತು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಆ ಒಂದು ಘಟನೆಯಿಂದ ಈಗಲೂ ಕೂಡ ಯಾರು ಹೊರಬರಲು ಸಾಧ್ಯವಾಗಿಲ್ಲ. ಅಪ್ಪು ಬಿಟ್ಟೋಗುವ 5 ನಿಮಿಷದ ಮುಂಚೆಯೂ ಕೂಡ ಸಿನಿಮಾದ ವಿಚಾರವಾಗಿಯೇ ಮಾತನಾಡಿ ಹೋಗಿದ್ದು, ಅಷ್ಟರ ಮಟ್ಟಿಗೆ ಸಿನಿಮಾದ ವಿಚಾರವಾಗಿ ಬಹಳಷ್ಟು ಇಂಟ್ರೆಸ್ಟ್ ಮತ್ತು ಆಸೆಯನ್ನು ಇಟ್ಕೊಂಡಿದ್ರು. ಅವೆಲ್ಲ ಕನಸುಗಳನ್ನು ಅಶ್ವಿನಿ ಮೇಡಮ್ ಅವರ ಈಡೇರಿಸಬೇಕಾಗಿದೆ. ಅಪ್ಪು ಅವರು ಐಫೋನ್ ಯೂಸ್ ಮಾಡ್ತಾ ಇದ್ರು. ಅಪ್ಪು ಅವರ ಫೋನ್ ಅನ್ನ ಈಗ ಯಾರು ಕೂಡ ಯೂಸ್ ಮಾಡ್ತಿಲ್ಲ. ಫೋನ್ ಅಂತೂ ಹಾಗೆ ಮನೆಯಲ್ಲೇ ಇದೆ. ಇನ್ನು ಶಿವಣ್ಣ ಆಗಿರ್ಬೋದು, ಅಶ್ವಿನಿ ಮೇಡಮ್, ರಾಗಣ್ಣ ಯಾರು ಕೂಡ ಅಪ್ಪು ಅವರ ನಂಬರ್ನ ಡಿಲೀಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಆದರೆ ಅಪ್ಪು ಅವರ ನಂಬರ್ ಏನಾಗಿದೆ, ಆಕ್ಟಿವ್ ಆಗಿದೆಯೋ ಅಥವಾ ಸಿಮ್ ಅನ್ನ ತೆಗೆದು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಫೋನ್ ಅಂತೂ ಯಾರು ಯೂಸ್ ಮಾಡ್ತಿಲ್ಲ, ಮನೆಯಲ್ಲಿ ಹಾಗೆ ಅಶ್ವಿನಿ ಮೇಡಮ್ ಇಟ್ಟಿದ್ದಾರೆ ಅಷ್ಟೇ. ಈ ವರ್ಷ ಗಂಧದ ಗುಡಿ ಮತ್ತು ಜೇಮ್ಸ್ ಸಿನಿಮಾ ಅಪ್ಪು ಅವರದ್ದು ಬರಬೇಕಿದೆ. ಮೊದಲು ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾದು ನೋಡಬೇಕು. ಬಹುಶಃ ಗಂಧದ ಗುಡಿ ಸಿನಿಮಾವೇ ರಿಲೀಸ್ ಆಗುತ್ತೆ ಅನಿಸುತ್ತೆ. ಎಲ್ಲವೂ ಅಂದುಕೊಂಡಂತ ಆದರೆ ಇನ್ನು 3-4 ತಿಂಗಳ ಒಳಗೆ ಸಿನಿಮಾ ರಿಲೀಸ್ ಆಗುತ್ತೆ. ಮತ್ತೆ ವೀಕೆಂಡ್ ಅದು ಇದು ಅಂತ ಶುರುವಾದರೆ ಮತ್ತೆ ಸಿನಿಮಾವನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಅಪ್ಪು ಅವರ ಸಿನಿಮಾವನ್ನು ವೀಕ್ಷಣೆ ಮಾಡಲು ಅಭಿಮಾನಿಗಳು ಮಾತ್ರವಲ್ಲದೆ ಫ್ಯಾಮಿಲಿ ಅವರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಪುನೀತ್ ಸರ್ ಬಿಟ್ಟೋದ್ಮೇಲೆ ಇವರ ಫೋನ್ ಯಾರ ಬಳಿ ಇರುತ್ತೆ, ಇವರ ಫೋನ್ ಏನಾಗಿದೆ, ಈ ಎಲ್ಲ ಕುತೂಹಲಗಳು ಅಭಿಮಾನಿಗಳಿಗೆ ಜಾಸ್ತಿನೇ ಇರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಪ್ಪು ಅವರ ಮನೆ ಇರುವುದು ಸದಾಶಿವನಗರದಲ್ಲಿ. ಕಳೆದೊಬ್ಬರಿ ಲಾಕ್ಡೌನ್ ಇದ್ದ ಸಮಯದಲ್ಲಿ ಅಪ್ಪು ಅವರ ಮನೆಯಲ್ಲಿ ಇದ್ದು ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೆಯುತ್ತಿದ್ರು, ವರ್ಕೌಟ್ ಮಾಡ್ತಿದ್ರು, ಸೈಕ್ಲಿಂಗ್ ಮಾಡ್ತಿದ್ರು, ಎಲ್ಲವನ್ನೂ ಕೂಡ ಈಗ ಫ್ಯಾಮಿಲಿ ಅವರು ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ಅಪ್ಪು ಅವ್ರು ಈಗಲೂ ಕೂಡ ನಮ್ಮೊಟ್ಟಿಗೆ ಇರಬೇಕಿತ್ತು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ. ಆ ಒಂದು ಘಟನೆಯಿಂದ ಈಗಲೂ ಕೂಡ ಯಾರು ಹೊರಬರಲು ಸಾಧ್ಯವಾಗಿಲ್ಲ. ಅಪ್ಪು ಬಿಟ್ಟೋಗುವ 5 ನಿಮಿಷದ ಮುಂಚೆಯೂ ಕೂಡ ಸಿನಿಮಾದ ವಿಚಾರವಾಗಿಯೇ ಮಾತನಾಡಿ ಹೋಗಿದ್ದು, ಅಷ್ಟರ ಮಟ್ಟಿಗೆ ಸಿನಿಮಾದ ವಿಚಾರವಾಗಿ ಬಹಳಷ್ಟು ಇಂಟ್ರೆಸ್ಟ್ ಮತ್ತು ಆಸೆಯನ್ನು ಇಟ್ಕೊಂಡಿದ್ರು. ಅವೆಲ್ಲ ಕನಸುಗಳನ್ನು ಅಶ್ವಿನಿ ಮೇಡಮ್ ಅವರ ಈಡೇರಿಸಬೇಕಾಗಿದೆ.